ರಾಷ್ಟ್ರೀಯ ಪಕ್ಷಗಳ ದೂರಾಡಳಿತಕ್ಕೆ ಮೊಳಕಾಲ್ಮೂರು ಕ್ಷೇತ್ರದ ಜನತೆ ಬೇಸತ್ತು ಹೋಗಿದ್ದಾರೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಟಿ ವೀರಭದ್ರಪ್ಪ ಹೇಳಿಕೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತವೆ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಟಿ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮೀಪದ ನೆಲಕೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರೇಕಲ್ ಕಾವಲ್ನಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಚೌಡೇಶ್ವರಿ ದೇವಿಯ ಆಶೀರ್ವಾದ ಪಡೆದು ಗ್ರಾಮದ ಮುಖಂಡರೊಂದಿಗೆ ಜೆಡಿಎಸ್ ಪಕ್ಷ ಸಂಘಟನೆ ಬಗ್ಗೆ ಚರ್ಚಿಸಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರು ಹಲವಾರು ಜನಪರ ಯೋಜನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಇಂದಿಗೂ ಶಾಶ್ವತವಾಗಿ ಜೆಡಿಎಸ್ ಪಕ್ಷವನ್ನು ಜನರು ಒಪ್ಪುತ್ತಾರೆ. ರಾಜ್ಯದಲ್ಲಿ ಈ ಬಾರಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ. ಆದ್ದರಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಲ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು 100ಕ್ಕೆ 100ರಷ್ಟು ಸತ್ಯ ಎಂದು ಟಿ ವೀರಭದ್ರಪ್ಪ ಹೇಳಿದ್ದಾರೆ. ಇದೇ ವೇಳೆ ತಾಲೂಕು ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿ ಡಿಬಿ ಕರಿಬಸಪ್ಪ, ತಾಲೂಕು ಉಪಾಧ್ಯಕ್ಷ ಸೆಳ್ಳೇಗೌಡ ಮಲ್ಲೂರಹಳ್ಳಿ, ಮಲ್ಲೂರಹಳ್ಳಿ ತಿಪ್ಪೇಸ್ವಾಮಿ, ಗ್ರಾಮದ ಮುಖಂಡರಾದ ಬೆಳಗಟ್ಟ ಕಾಟಯ್ಯ, ಬೋರಜ್ಜ, ನಾಗರಾಜಪ್ಪ, ಅಂಗಡಿ ಮಲ್ಲಯ್ಯ, ಗೋಡೆ ಮಲ್ಲಯ್ಯ, ದೊಡ್ಡಮನೆ ಚೆನ್ನಕೇಶ್ವಯ್ಯ, ಮುಂದಲ್ಲು ಮುತ್ತಯ್ಯ, ಬಿಒ ಜಯಣ್ಣ, ಸರ್ವಭೂಷಣ್, ಗೌಡ್ರು ಜಿಬಿ ಬೋರಯ್ಯ, ಬರ್ಗಾಲು ಕ್ಯಾಸಯ್ಯ, ಅಜ್ಜಯ್ಯ, ಓಬಯ್ಯ, ಬೆಳಗಟ್ಟ ನಾಗೇಶ್, ಟಿಪ್ಪು ಸಾಬ್, ಆಟೋ ಓಬಯ್ಯ, ಸಣ್ಬೋರಯ್ಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.